ನಮ್ಮ ಎಂಎಲ್ಎ ಅನ್ನುವಂತ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮದ ಈ ದಿನದ ಮೊದಲನೆಯ ಸಮೀಕ್ಷೆ ಈಗಾಗಲೇ ಮುಕ್ತಾಯ ಆಗಿದೆ. ಮೊದಲನೆಯ ಸಮೀಕ್ಷೆಯ ಫಲಿತಾಂಶವನ್ನ ಎಲೆಕ್ಷನ್ ಸೆಂಟರ್ ನಿಂದ ನಮ್ಮ ಕೊಲೀಗ್ ಲೀನಶ್ರೀ ಈಗಾಗಲೇ ಲೈವ್ ನಿಂದ ಜಾಯಿನ್ ಆಗಿದ್ದಾರೆ. ರಿಸಲ್ಟ್ ಅನ್ನು ನೀಡುತ್ತಾರೆ. ಓವರ್ ಟು ಲೀನಶ್ರೀ. ಎಸ್, ಥ್ಯಾಂಕ್ ಯು ಪ್ರಣೋತ್. ಈಗ ನಾವು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡ್ತಾ ಇದೀವಿ. ಸಾಕಷ್ಟು ಕರೆಗಳು ಬಂದಿದೆ, ಉತ್ತಮವಾದಂತ ರೆಸ್ಪಾನ್ಸ್ ಕೂಡ ಲಭ್ಯ ಆಗಿದೆ. ನಮ್ಮ ಪವರ್ ಟಿವಿ ಸಮೀಕ್ಷೆಗೆ ಸಖತ್ ರೆಸ್ಪಾನ್ಸ್ ಲಭ್ಯ ಆಗಿದೆ. ಕನಕಗಿರಿ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯ ಆಗಿದೆ. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಈ ಸಮೀಕ್ಷೆ ನಡೆದಿದೆ. ಕನಕಗಿರಿ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯವಾಗಿದೆ ಅನ್ನೋದನ್ನ ನಾವು ನೋಡೋಣ. ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಇಲ್ಲಿ ಮತದಾರ ಯಾರ ಪರವಾಗಿ ಒಲವನ್ನ ತೋರಿಸಿದ್ದಾನೆ, ಯಾರಿಗೆ ಗೆಲುವು ಸಿಕ್ಕಿದೆ ಅನ್ನೋದನ್ನ ಗಮನಿಸೋಣ. ಕನಕಗಿರಿಯಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ನೇರ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಶಾಸಕ ಬಸವರಾಜ ದಡೇಸಗೂರ್ ಅವರು. ಜಾತ್ಯಾತೀತ ಜನತಾದಳ ಪಕ್ಷದಿಂದ ರಾಜಗೋಪಾಲ್ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಾಜಿ ಸಚಿವ ಶಿವರಾಜ ತಂಗಡಿಗೆ ಅವರು ಸ್ಪರ್ಧೆಯನ್ನ ಮಾಡಿದ್ದಾರೆ. ಇನ್ನು ಕನಕಗಿರಿ ಕ್ಷೇತ್ರದಿಂದ ಬಂದಿರುವಂತಹ ಒಟ್ಟು ಕರೆಗಳನ್ನು ಗಮನಿಸೋದಾದ್ರೆ 9,040 ಕರೆಗಳು ಬಂದಿದೆ. ಇದರಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತಹ ಮತಗಳು 498, ಕನಕಗಿರಿಯಿಂದ ಬಿಜೆಪಿ ಪರವಾಗಿ ಬಂದಿರುವಂತಹ ಮತಗಳು 3,542, ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತಹ ಮತಗಳು 4,611, ಇತರೆ ಅಭ್ಯರ್ಥಿಗಳ ಪರ ದಾಖಲಾಗಿರುವಂತಹ ಮತಗಳು ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ 1,069 ಮತಗಳ ಭರ್ಜರಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಶಿವರಾಜ ತಂಗಡಿಗಿ ಪರವಾಗಿ ದಾಖಲಾಗಿರುವಂತಹ ಶೇಕಡವಾರು ಮತಗಳನ್ನು ಗಮನಿಸೋದಾದರೆ 51% ಮತಗಳನ್ನು ಶಿವರಾಜ ತಂಗಡಿಗಿ ಅವರು ಪಡೆದುಕೊಂಡಿದ್ದಾರೆ. ಇನ್ನು ಬಸವರಾಜ ದಡೇಸಗೂರು ಅವರ ಪರವಾಗಿ ಬಂದಿರುವ ಶೇಕಡವಾರು ಮತಗಳು 39%, ರಾಜಗೋಪಾಲ್ ಪರವಾಗಿ ದಾಖಲಾಗಿರುವಂತಹ ಶೇಕಡವಾರು ಮತಗಳು 6%, ಇನ್ನು ಇತರ ವ್ಯಕ್ತಿಗಳ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು 4%. ಇಲ್ಲಿ ಕನಕಗಿರಿಯಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನರು ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಶಿವರಾಜ ತಂಗಡಿಗೆ ಭರ್ಜರಿ ಜಯದ ಮುನ್ಸೂಚನೆ ಕೂಡ ಕಾಣ್ತಾ ಇದೆ. ಈ ಬಾರಿ ಶಾಸಕರಾಗುವತ್ತ ಮಾಜಿ ಸಚಿವ ಶಿವರಾಜ ತಂಗಡಿಗೆ ಅವರು ದಾಪುಗಾಲನ್ನು ಇಡ್ತಿದ್ದಾರೆ. ಹಾಲಿ ಶಾಸಕ ಬಿಜೆಪಿಯ ಬಸವರಾಜ ದಡೇಸಗೂರ್ ಅವರಿಗೆ ಜನತೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಸೋಲಿನ ಸುಳಿಯಲ್ಲಿ ಶಾಸಕ ಬಸವರಾಜ ದಡೇಸಗೂರ್ ಅವರು ಇದ್ದಾರೆ. ಹಾಗಾಗಿ ಈ ಬಾರಿ ಶಿವರಾಜ ತಂಗಡಿಗೆ ಪರವಾಗಿ ಅಲ್ಲಿನ ಮತದಾರರು ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಕಾಂಗ್ರೆಸ್ ಪರವಾಗಿ 51%, ಬಿಜೆಪಿ ಪರವಾಗಿ 39%, ಹಾಗೆ ಜೆಡಿಎಸ್ನ ರಾಜಗೋಪಾಲ್ ಅವರು 6% ಮತವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಇತರರು 4% ಅಷ್ಟು ಮತಗಳನ್ನು ಪಡೆದುಕೊಂಡಿದ್ದಾರೆ.